ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದೀಪಾವಳಿಯ ಹಬ್ಬದ ಒಂದು ವಿಶೇಷ ವ್ಲಾಗ್ ಜೊತೆ ನಿಮ್ ಮುಂದೆ ಬಂದಿದ್ದೀನಿ ಸೊ ಇವತ್ತಿನ ಈ ವ್ಲಾಗ್ ಅಲ್ಲಿ ನಮ್ಮ ಮನೆ ದೀಪಾವಳಿ ಹಬ್ಬದ ಆಚರಣೆ ಯಾವ ತರ ಇತ್ತು ಹಾಗೆ ನಾವೇನೇನೆಲ್ಲ ಮಾಡಿದ್ವಿ ಅಂತ ಹೇಳಿ ನೀವು ನೋಡ್ಬೋದು ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮ್ಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಚಾನೆಲ್ನ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ನೀವು ನಿಮ್ಮ ಮನೆ ದೀಪಾವಳಿ ಹಬ್ಬದ ಆಚರಣೆ ಯಾವ ತರ ಇತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ದೀಪಾವಳಿ ಹಬ್ಬದ ಸ್ಪೆಷಲ್ ಅಂತಂದ್ರೇನೆ ರಂಗೋಲಿ ಸೊ ಬೆಳಗ್ಗೆ ಎದ್ಬಿಟ್ಟು ನಾನು ರಂಗೋಲಿನ ಹಾಕ್ತಾ ಇದ್ದೀನಿ ನನಗೆ ರಂಗೋಲಿ ಏನು ಅಷ್ಟಾಗಿ ಬರೋದಿಲ್ಲ ನಾನು ಕೂಡ ಅಷ್ಟೇ ಗೂಗಲ್ ಅಲ್ಲಿ ನೋಡ್ಬಿಟ್ಟೆ ಹಾಕ್ತಾ ಇದ್ದೀನಿ ಸೊ ಚುಕ್ಕಿ ಎಲ್ಲ ಇಟ್ಟು ಕಾಂಪ್ಲೆಕ್ಸ್ ಮಾಡ್ಕೊಳ್ಳೋ ಬದಲು ಸೊ ಅದಕ್ಕೆ ನಾನು ಫ್ರೀ ಹ್ಯಾಂಡ್ ಇರೋ ರಂಗೋಲಿನ ಹಾಕ್ತಾ ಇದ್ದೀನಿ ಸೊ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಅಲ್ಲಲ್ಲಿ ಕಲರ್ನ ಕೂಡ ತುಂಬಿದ್ದೀನಿ ನಾನು ಈ ಒಂದು ಕಲರ್ಸ್ ನ ತಗೊಂಡ್ ಬಂದಿದ್ದೆ ಬಟ್ ಇದೇನೋ ತುಂಬಕ್ಕೆ ಬರಲಿಲ್ಲ ಒಂಥರ ಮೆತ್ತನ್ ಪೌಡರ್ ತರ ಆಗ್ತಾ ಇತ್ತು ಅದು ಸರಿಗೆ ಹಾಕೋಕೆ ಆಗ್ತಾ ಇರಲಿಲ್ಲ ಸೊ ಅದಕ್ಕೆ ನಾನು ಅಲ್ಲಲ್ಲಷ್ಟೇ ಹಾಕಿದೆ ನಮ್ ಕಡೆ ಈ ಹಬ್ಬಕ್ಕೆ ಬೆಳಗ್ಗೆನೆ ಎದ್ಬಿಟ್ಟು ಆರತಿ ಮಾಡ್ಕೊಳ್ಳೋ ಪದ್ಧತಿ ಕೂಡ ಇದೆ ಊರಲ್ಲಾದ್ರೆ ನಮ್ಮ ರಿಲೇಷನ್ಸ್ ಎಲ್ಲ ಇರ್ತಾರಲ್ಲ ಅವರೆಲ್ಲ ಒಬ್ರು ಮನೆಗೆ ಒಬ್ರು ಬಂದ್ಬಿಟ್ಟು ಆರತಿನ ಮಾಡ್ಕೊಳ್ತಾರೆ ಆದ್ರೆ ಇಲ್ಲಿ ನಮ್ಗೆ ಅದೆಲ್ಲ ಆಗೋದಿಲ್ಲ ಯಾರು ಇಲ್ಲ ಕೂಡ ಇಲ್ಲಿ ಸೊ ನಾವಿಬ್ರೇನೆ ಬೆಳಗ್ಗೆ ಎದ್ದು ಆರತಿ ಮಾಡ್ಕೊಂಡ್ವಿ ಆದ್ರೆ ನಾನು ಅದನ್ನೆಲ್ಲ ಏನು ಶೂಟ್ ಮಾಡಿ ತೋರ್ಸಕ್ಕೆ ಹೋಗ್ಲಿಲ್ಲ ಇಬ್ರೇ ಇರೋದ್ರಿಂದ ನಾನು ಆರತಿ ಎಲ್ಲ ಮಾಡ್ಕೊಂಡ್ಮೇಲೆ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಈಗ ಕಾಫಿ ಮಾಡಕ್ಕೆ ಬಂದಿದ್ದೀನಿ ಬೆಳಗ್ಗೆನೆ ಬೇಗ ಎದ್ದಿರೋದ್ರಿಂದ ಒಂದು ಕಪ್ ಕಾಫಿ ಬಿದ್ರೇನೆ ನಮ್ ಗಾಡಿ ಮುಂದಕ್ಕೆ ಹೋಗುತ್ತೆ ಕಾಫಿ ಎಲ್ಲ ಕುಡಿದ್ಮೇಲೆ ಸುಮಂತ್ ಅವರಿಗೆ ಒಂದು ಕೆಲಸ ಹಚ್ಚಿದೆ ಏನಪ್ಪ ಆ ಕೆಲಸ ಅಂತಂದ್ರೆ ಮಾವಿನ ತೋರಣನ ರೆಡಿ ಮಾಡಕ್ ಹೇಳಿದ್ದೆ ಆದ್ರೆ ನಮ್ಮ ಮನೆ ಡೋರ್ ಮೇಲೆ ಇರೋ ಗೋಡೆ ತುಂಬಾ ಹೈಟ್ ಇದೆ ಸೊ ನಾವಲ್ಲಿ ತೋರಣನ ಹಚ್ಚಕ್ ಆಗೋದಿಲ್ಲ ಅದಕ್ಕೆ ನಾವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದಾಗ ಈ ತರದೊಂದು ಐಡಿಯಾ ಸಿಕ್ತು ಇದು ನಮ್ಗೆ ಹೊಸದು ಸೊ ಅದಕ್ಕೆ ನಾನು ನಿಮ್ಮ ಹತ್ರ ಕೂಡ ಇದನ್ನ ಶೇರ್ ಮಾಡ್ತಾ ಇದ್ದೀನಿ ಇದು ತುಂಬಾ ಜನಕ್ಕೆ ಗೊತ್ತಿರಬಹುದು ಏನಿಲ್ಲ ತುಂಬಾನೇ ಸುಲಭ ಮೂರೆಲೆನ ಕ್ರಾಸ್ ಆಗಿ ಜೋಡಿಸ್ಬಿಟ್ಟು ಮಧ್ಯದಲ್ಲಿ ಒಂದು ಹೂ ಇಟ್ಬಿಟ್ಟು ದಾರ ಸೂಜಿಯಿಂದ ಹೊಲಿಯೋದು ತುಂಬಾನೇ ಈಸಿ ಆದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಸೊ ಈ ತರ ರೆಡಿ ಮಾಡಿದ್ರು ನಾನು ಅನ್ಕೊಂಡೆ ಇವ್ರು ನನ್ನ ಹೆಲ್ಪ್ ನ ಕೇಳ್ತಾರೆ ಅಂತ ಹೇಳಿ ಯಾಕಂದ್ರೆ ಇವ್ರು ಯಾವತ್ತಿ ತರ ಸ್ಟಿಚ್ ಎಲ್ಲ ಮಾಡಿದ್ ನಾನಂತರೂ ನೋಡಿಲ್ಲ ಆದ್ರೆ ನನ್ನ ಹೆಲ್ಪ್ ಏನು ಕೇಳಿಲ್ಲ ಅವರೇ ಈ ಒಂದು ತೋರಣನ ರೆಡಿ ಮಾಡಿದ್ರು ಈ ತರದ್ದು ಮೂರು ರೆಡಿ ಮಾಡಿದ್ರು ಗ್ರಿಲ್ ಡೋರ್ಗೆ ಎರಡು ಹಾಗೆ ಮೇನ್ ಡೋರ್ಗೆ ಒಂದು ಅವರು ಈ ತೋರಣನೆಲ್ಲ ರೆಡಿ ಮಾಡ್ತಾ ಇದ್ದಾಗ ನಾನು ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು ಇವತ್ತು ಸ್ಪೆಷಲ್ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಅನ್ಕೊಂಡಿದ್ದೆ ಸೊ ಅದಕ್ಕೆ ನಾನು ಕ್ಯಾರೆಟ್ನೆಲ್ಲ ತುರಿತಾ ಇದ್ದೀನಿ ಇದರಲ್ಲಿ ಸಣ್ಣಗೆ ತುರಿಬೇಕು ಸೊ ಅದಕ್ಕೆ ನಾನು ಸಣ್ಣ ತಗೊಂಡು ತುರಿತಾ ಇದ್ದೀನಿ ಸೊ ಇದು ತುಂಬಾ ಹೊತ್ತಿಡಿತು ನನಗೆ ತುರಿಯೋದಕ್ಕೆ ನಮ್ಮನೆಯಲ್ಲಿ ಏನಾಗುತ್ತಂದ್ರೆ ಆಲ್ಮೋಸ್ಟ್ ಹಬ್ಬದ ದಿನಗಳಲ್ಲಿ ನಾವು ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡಿ ಡೈರೆಕ್ಟ್ ಆಗಿನೇ ಲಂಚ್ ಮಾಡ್ತೀವಿ ಯಾಕಂದ್ರೆ ಸ್ನಾನ ಮಾಡ್ಬಿಟ್ಟು ಪೂಜೆ ಎಲ್ಲ ಮಾಡಿ ಟಿಫನ್ ಆಗೋದ್ರಲ್ಲಿ ತುಂಬಾ ಲೇಟ್ ಆಗ್ಬಿಡುತ್ತೆ ಸೊ ಅದಕ್ಕೆ ನಾವು ಡೈರೆಕ್ಟ್ ಆಗಿ ಊಟನೇ ಪ್ರಿಫರ್ ಮಾಡ್ತೀವಿ ಸೊ ನಾವಷ್ಟೇ ಹಾಗೇನೋ ನಮ್ ತರನೇ ಬೇರೆ ಯಾರಾದ್ರೂ ಫಾಲೋ ಮಾಡ್ತಾ ಇದ್ದೀರಾ ಯಾರಾದ್ರೂ ಇದ್ರೆ ನನ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಾನು ಅವಾಗ ಹೇಳಿದ್ನಲ್ಲ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ ಅಂತ ಆದ್ರೆ ಇವತ್ತಿನ ಕ್ಯಾರೆಟ್ ಹಲ್ವಾದಲ್ಲಿ ಒಂದು ವಿಶೇಷತೆ ಇದೆ ಸೊ ಅದಕ್ಕೆ ನಾನು ಈ ಒಂದು ರೆಸಿಪಿನ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಈ ಒಂದು ಕ್ಯಾರೆಟ್ ಹಲ್ವಾದ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಸೊ ಅದಕ್ಕೆ ಈ ಒಂದು ರೆಸಿಪಿನ ನಿಮ್ಗೂ ಶೇರ್ ಮಾಡಿದ್ರೆ ನೀವು ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು ಫಸ್ಟ್ ಏನಿಲ್ಲ ನಾನು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಎರಡ್ ಚಮಚ ತುಪ್ಪ ಹಾಕ್ಬಿಟ್ಟು ಅದರಲ್ಲಿ ದ್ರಾಕ್ಷಿ ಗೋಡಂಬಿ ಮತ್ತೆ ಬಾದಾಮಿನ ಫ್ರೈ ಮಾಡ್ಕೊಂಡೆ ಸೊ ಅದನ್ನೆಲ್ಲ ಈಗ ಒಂದು ಕಪ್ ಗೆ ತಕ್ಕೊಳ್ತಾ ಇದ್ದೀನಿ ನನಗೂ ಗೊತ್ತಿರ್ಲಿಲ್ಲ ಅದು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಈ ಒಂದು ಟೇಸ್ಟ್ ಇಷ್ಟ ಆದ್ಮೇಲೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಸೊ ಅದಾದ್ಮೇಲೆ ನಾನು ತುರ್ಕೊಂಡಿರುವಂತ ಕ್ಯಾರೆಟ್ ನ ಆ ಒಂದು ತುಪ್ಪದಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ ಕ್ಯಾರೆಟ್ ಹಲ್ವಾ ಮಾಡ್ಬೇಕಾದ್ರೆ ಕ್ಯಾರೆಟ್ ತುಂಬಾ ಸಣ್ಣದಾಗಿ ತುರ್ಕೊಳ್ಳಿ ಅಂದ್ರೆ ಚೆನ್ನಾಗಿರುತ್ತೆ ಅದು ಸೊ ನಾನು ತುಪ್ಪದಲ್ಲಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು 3 to 4 minutes ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕು ನೀವು ಒಂದು ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಕ್ಯಾರೆಟ್ ನ ಹುರ್ಕೊಂಡ್ಮೇಲೆ ಇದಕ್ಕೆ 1 cup ಹಾಲ ಹಾಕೊಳ್ಳಿ ಹಾಲು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ್ಮೇಲೆ ಕುಕ್ಕರ್ ಲಿಡ್ನ ಹಾಕಿಸ್ಬಿಟ್ಟು 2 whistle ಹೊಡಿಸ್ಬೇಕು
ವಿಶೇಷತೆ ಇದೆ ಅಂದ್ಮೇಲೆ ಏನಂತಂದ್ರೆ ಮಿಲ್ಕ್ ಪೌಡರ್ನ ಬಳಸ್ಬಿಟ್ಟು ನಾನು ಮನೇಲಿನೇ ಪ್ಲೇನ್ ಕೋವನ ರೆಡಿ ಮಾಡ್ಕೊಂಡೆ. ಅದಕ್ಕೀಗ ನಾನೀಗ 1/4 ಕಪ್ಪು ಹಾಲಿನ ಪುಡಿ ತಗೊಂಡಿದ್ದೀನಿ, ಅದಾದ್ಮೇಲೆ 1 ಚಮಚ ತುಪ್ಪನ ಹಾಕೊಂಡಿದ್ದೀನಿ. ನಾನು ಒಲೆ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ಇದಕ್ಕೆ ನಾನು ಕಾಯಿಸಿ ತಣ್ಣಗೆ ಮಾಡಿರೋಂಥ ಹಾಲನ್ನ 1/2 ಕಪ್ಪು ತಗೊಂಡಿದ್ದೀನಿ. ಇದನ್ನೆಲ್ಲ ಹಾಕೊಂಡ ಮೇಲೆ ಚೆನ್ನಾಗಿ ಕಲಿಸ್ಬೇಕು. ಇದನ್ನ ಈ ಪ್ಲೇನ್ ಕೋವಾ ರೆಡಿ ಮಾಡೋದಕ್ಕೆ ಈ 3 ಇದ್ರೆ ಸಾಕು. ಇದು ಕೋವಾ ರೆಡಿ ಮಾಡ್ಕೊಳ್ಬೇಕಾದ್ರೆ ನಾವು ಮುಖ್ಯವಾಗಿ ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಒಲೆನ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಅಲ್ಲಿ ಇಟ್ಕೊಳ್ಬಾರ್ದು. ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡಿದ್ದೆ ಆಯ್ತು ಅಂತಂದ್ರೆ ಅದು ಹಾಲಿನ ಪೌಡರ್ ಸೀದ್ ಹೋಗ್ಬಿಡುತ್ತೆ. ಸೊ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ತರ ಚೆನ್ನಾಗಿ ಕಲಿಸ್ತಾ ಇರಬೇಕು. ಈ ತರ ಕಲಿಸ್ತಾ ಇದ್ದಾಗೆ ಅದು ಗಟ್ಟಿ ಆಗತ್ತೆ. ಸೊ ಈ ತರ ಗಟ್ಟಿ ಆಯ್ತು ಅಂತಂದ್ರೆ ನಮ್ಮ ಪ್ಲೇನ್ ಕೋವಾ ರೆಡಿ ಆಗತ್ತೆ. ನಿಜವಾಗ್ಲು ತುಂಬಾನೇ ಚೆನ್ನಾಗಿತ್ತು. ಇದು ಪ್ಲೇನ್ ಕೋವಾನೆ ಅನಿಸ್ತಾ ಇತ್ತು. ನಾವೇನು ಮಿಲ್ಕ್ ಪೌಡರ್ ಇಂದ ಮಾಡಿದೀವಿ ಅಂತ ಏನು ಡಿಫ್ರೆನ್ಸ್ ಗೊತ್ತಾಗ್ತಾ ಇದ್ದಿಲ್ಲ. ಹೊರಗಡೆ ಸಿಗುತ್ತಲ್ಲ ಅದೇ ತರಾನೇ ಇತ್ತು. ನೀವು ಇದನ್ನ ಮಾಡ್ಕೊಂಡ್ರೆ ಬೇರೆ ಬೇರೆ ತರದ ಸ್ವೀಟ್ಸ್ ಎಲ್ಲಾನು ಮಾಡ್ಕೊಳ್ಬಹುದು. ಇದನ್ನ ಜಾಸ್ತಿ ಮಾಡಿಕೊಂಡು ನಾವು ಒಂದು ಡಬ್ಬದಲ್ಲಿ ಹಾಕ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಇಟ್ಟು ಕೂಡ ನಾವು ಬಳಸ್ಕೊಳ್ಬಹುದು. ಸೊ ಪ್ಲೇನ್ ಕೋವಾ ರೆಡಿ ಆಯ್ತು. ಅಲ್ಲಿ ಪ್ಲೇನ್ ಕೋವಾ ರೆಡಿ ಆಗೋಷ್ಟರಲ್ಲಿ ಇಲ್ಲಿ ವಿಶಿಲ್ ಕೂಡ ಆಗಿತ್ತು. ಇವತ್ತು ತೆಗೆದು ನೋಡಿದ್ರೆ ಕ್ಯಾರೆಟ್ ಇಷ್ಟು ಕುದ್ದಿದೆ. ಹಾಗೆ ನಾನು ಹಾಲು ಹಾಕಿರೋದು ಇನ್ನ ಮಿಕ್ಕಿತ್ತು ಇದ್ರಲ್ಲಿ. ಸೊ ಅದೇ ಸಾಕಾಗುತ್ತೆ ನನಗೆ. ನಿಮ್ದು ಏನಾದರೂ ಹಾಲು ಫುಲ್ ಹಿಂಗೆ ಹೋಗಿತ್ತು ಅಂದ್ರೆ ಇನ್ನ ಸ್ವಲ್ಪ ಹಾಲು ಕೂಡ ನೀವು ಹಾಕೊಳ್ಬಹುದು. ನಾನು ಇವಾಗ ಇಲ್ಲಿ 1/4 ಕಪ್ಪು ಸಕ್ಕರೆನ ಹಾಕೊಂಡಿದ್ದೀನಿ. ನಾನು 5 ಕ್ಯಾರೆಟ್ನ ತಗೊಂಡಿದ್ದೆ. ಸೊ ನೋಡ್ಬಿಟ್ಟು ಹಾಕೊಳ್ಳಿ, ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೊಳ್ಳಿ, ನಿಮ್ಗೆ ಕಡಿಮೆ ಬೇಕು ಅಂತಂದ್ರೆ ಕಡಿಮೆ ನೋಡ್ಬಿಟ್ಟು ಹಾಕೊಳ್ಳಿ. ಸೊ ಅದಾದ್ಮೇಲೆ ಇವಾಗ ನಾನು ಇದಕ್ಕೆ ಪ್ಲೇನ್ ಕೋವಾನ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದ್ರೂ ಪ್ಲೇನ್ ಕೋವಾ ಇಲ್ಲ ಅಂತಂದ್ರೆ ನೀವು ಹಾಲನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಗಟ್ಟಿ ಮಾಡಿ ಕೂಡ ಹಾಕ್ಬೋದು ಇದಕ್ಕೆ. ಸೊ ಈಗ ಪ್ಲೇನ್ ಕೋವಾನೆಲ್ಲ ಹಾಕೊಂಡು ಚೆನ್ನಾಗಿ ಕಲಸ್ಕೊಂಡಿದ್ದೀನಿ. ಅದಾದ್ಮೇಲೆ ಈಗ ನಾನು 2 ರಿಂದ 3 ಚಮಚ ತುಪ್ಪನ ಹಾಕೊಳ್ತಾ ಇದ್ದೀನಿ. ತುಪ್ಪ ಕೋವಾ ಹಾಗೆ ಡ್ರೈ ಫ್ರೂಟ್ಸ್ ಇತ್ತಂತಂದ್ರೆ ಆಟೋಮೆಟಿಕ್ ಆಗಿ ಕ್ಯಾರೆಟ್ ಅಲ್ವಾ ತುಂಬಾ ರುಚಿ ಆಗತ್ತೆ. ಸೊ ಅದಕ್ಕೀಗ ನಾನು ಡ್ರೈ ಫ್ರೂಟ್ಸ್ ನ ಆಡ್ ಮಾಡಿದೀನಿ. ಸೊ ಎಲ್ಲ ಹಾಕಿ ಕಲಸ್ಕೊಂಡು 2 ರಿಂದ 3 ನಿಮಿಷ ಕುದಿಸಿದ್ರೆ ಕ್ಯಾರೆಟ್ ಅಲ್ವಾ ರೆಡಿ ಆಗತ್ತೆ. ತುಂಬಾ ಈಸಿ ಆಗಿ ಕ್ಯಾರೆಟ್ ಅಲ್ವಾ ಹಾಗೆ ಪ್ಲೇನ್ ಕೋವಾನ ಯಾವ ತರ ಮಾಡೋದು ಅಂತೇಳಿ ನಾನು ನಿಮ್ಗೆ ತೋರಿಸಿದೆ. ಹಾಗೆ ನಾನು ಏಲಕ್ಕಿ ಪುಡಿ ಕೂಡ ಹಾಕೊಂಡೆ. ನಾನು ಇನ್ನ ಉಳ್ಕಿದ ಅಡಿಗೆ ಮಾಡೋಷ್ಟರಲ್ಲಿ ನನ್ನ ನೆನ್ನೆ ಎಲ್ಲಿ ಹೋಗಿದೆ ಅಂತೇಳಿ ಹೋಗಿ ನೋಡ್ಕೊಂಡು ಬನ್ನಿ. ಇದನ್ನ ನೋಡ್ತಾ ಇದ್ದಾಗೇನೆ ತುಂಬಾ ಜನಕ್ಕೆ ಗೊತ್ತಾಗಿರ್ಬೋದು ನಾನು ಎಲ್ಲಿದ್ದೀನಿ ಅಂತ ಹೇಳಿ. ನಾನು ಲಿಟಲ್ ಇಂಡಿಯಾಗೆ ಹೋಗಿದ್ದೀನಿ. ಏನಾದ್ರೂ ತಗೊಳ್ಬೇಕು ಅನ್ನೋ ತರಕಾರಿ ದೇವರಿಗೆ ಸಾಮಾನು ಅದ್ರದ್ದು ಏನ್ ತಗೊಳ್ಬೇಕು ಅಂತಂದ್ರು ನಾವು ಲಿಟಲ್ ಇಂಡಿಯಾಗೆನೆ ಹೋಗ್ತೀವಿ. ಇಲ್ಲಿ ತಗೊಂಡ್ರೆ ಏನು ನಮ್ಮ ಇಂಡಿಯಾದಲ್ಲಿನೇ ತಗೊಂಡಿರೋಂತ ಒಂದು ಫೀಲ್ ಆಗತ್ತೆ. ಆಕ್ಚುಲಿ ಇಲ್ಲಿ ಹೇಳಬೇಕು ಅಂತಂದ್ರೆ ಕರೋನಾ ಸೆಕೆಂಡ್ ವೇವ್ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ಮತ್ತೆ ಲಾಕ್ಡೌನ್ ಆಗಿದೆ, ಎಲ್ಲ ವರ್ಕ್ ಫ್ರಮ್ ಹೋಮ್ ನಡೀತಾ ಇದೆ. ಆದ್ರೆ ಇಲ್ಲಿ ನೋಡಿದ್ರೆ ಯಾ ಕರೋನಾನೇ ಇಲ್ಲ ಅನ್ನೋ ಹಂಗೆ ಜನ ಇದ್ದಾರೆ. ನಾವ್ ಅನ್ಕೊಂಡೆ ನಾವೇ ಧೈರ್ಯ ಮಾಡಿ ಹೋಗ್ತಾ ಇದ್ವಿ ಏನೋ ಹೊರಗಡೆ ಯಾರು ಬಂದಿರಲ್ಲ ಫುಲ್ ಖಾಲಿ ಇರುತ್ತೆ ಅಂತ ಅನ್ಕೊಂಡು ಹೋದ್ವಿ. ಆದ್ರೆ ಇಲ್ಲಿ ನೋಡಿ ತುಂಬಾ ಜನ ಇದ್ರು, ಶಾಪ್ಸ್ ಅಲ್ಲಿ ಹೋಗಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ರೆ ಕರೋನಾ ಇರೋದ್ರಿಂದ ಶಾಪ್ ಅಲ್ಲಿ 5 ಜನನೇ ಬಿಡ್ತಾ ಇದ್ರು, ಅದಕ್ಕೆ ಹೊರಗಡೆ ತುಂಬಾ ಕ್ಯೂ ಆಗ್ಬಿಟ್ಟಿತ್ತು. ಆಕ್ಚುಲಿ ನಾನು ಮೆಹಂದಿ ಕೋನ್ ನ ತಗೊಳ್ಳೋಣ ಅಂತ ಹೇಳಿ ಹುಡುಕ್ತಾ ಇದ್ದೆ. ಆದ್ರೆ ಅಲ್ಲಿ ಮೆಹಂದಿ ಹಾಕೋರೆ ತುಂಬಾ ಜನ ಇದ್ರು. ಸೊ ನಂಗೂ ಮೆಹಂದಿ ಹಾಕಿಸ್ಕೊಳ್ಬೇಕು ಅಂತ ಹೇಳಿ ಆಸೆ ಆಯ್ತು. ಸೊ ನಾನು ಕೂಡ ಮೆಹಂದಿ ಹಾಕಿಸ್ಕೊಳ್ಳಕ್ಕೆ ಕುತ್ಕೊಂಡೆ. ಸೊ ನಾನು 2 ಕೈಗೆ ಮೆಹಂದಿ ಹಾಕಿಸ್ಕೊಂಡೆ. ನೋಡ್ಬೋದು ನೀವು, ನನ್ಗೆ ನಾರ್ಮಲ್ ಆಗಿ ಸುಮ್ನೆ ಹಾಕೊಳಕ್ ಬರುತ್ತೆ, ಆದ್ರೆ ಇವ್ರು ಹಾಕೋದು ತುಂಬಾ ಪ್ರೊಫೆಷನಲ್ ಆಗಿ ತುಂಬಾ ಚೆನ್ನಾಗಿ ಹಾಕ್ತಾ ಇದ್ರು. ನಂಗೆ ತುಂಬಾ ಇಷ್ಟ ಆಯ್ತು. ತುಂಬಾ ದಿನ ಆಗಿತ್ತು ಮೆಹಂದಿ ಹಾಕೊಂಡು ಕೂಡ. ನನ್ ಮದ್ವೆಲೆ ಹಾಕೊಂಡಿದ್ದು ಲಾಸ್ಟ್. ತುಂಬಾ ಆಸೆ ಆಯ್ತು ನನ್ಗೆ ಯಾಕೋ ಹಾಕಿಸ್ಕೊಳ್ಬೇಕು ಅಂತೇಳಿ. ಸೊ ಅದಕ್ಕೆ ನಾನು ಕೂಡ ಹಾಕಿಸ್ಕೊಂಡೆ. ಹಬ್ಬ ಬಂತು ಅಂತಂದ್ರೆ ಈ ಒಂದು ಮೆಹಂದಿ ನೇಲ್ ಪಾಲಿಶ್ ಹಬ್ಬಕ್ಕೆ ರೆಡಿ ಆಗೋದೇ ಹೆಣ್ಮಕ್ಳಿಗೆ ತುಂಬಾ ಖುಷಿ, ಅದೇ ಒಂದು ಸಂಭ್ರಮ. ನಾನು 2 ಕೈಗೆ ಮೆಹಂದಿ ಹಾಕಿಸ್ಕೊಂಡೆ. ಮನೆಗೆ ಹೋದ್ಮೇಲೆ ಇನ್ನೊಂದ್ಸತಿ ನೀಟಾಗಿ ನಿಮ್ಗೆ ತೋರಿಸ್ತೀನಿ. ಸೊ ನೋಡಿ ಯಾವ ತರ ಕಾಣಿಸ್ತಾ ಇದೆ ಮೆಹಂದಿ ಅಂತೇಳಿ ನಂಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇದು ಕೂಡ ಅಷ್ಟೇ, ದೀಪಾವಳಿ ಹಿಂದಿನ ದಿನ 12 ಗಂಟೆಗೆ ಈ ತರ ಒಂದು ಪಟಾಕಿನ ಬಿಡ್ತಾರೆ ಇಲ್ಲಿ ನಮ್ಮ ಮನೆ ಬಾಲ್ಕನಿಯಲ್ಲಿ. ನೀವು ಲಿಟಲ್ ಇಂಡಿಯಾ ರೌಂಡ್ ಹಾಕೊಂಬರೋಷ್ಟರಲ್ಲಿ ನನ್ನ ಅಡುಗೆ ಕೂಡ ರೆಡಿ ಆಗಿದ್ದು. ಹಬ್ಬದ ಸ್ಪೆಷಲ್ ಆಗಿ ಹೀರೆಕಾಯಿ ಪಲ್ಯ, ಟೊಮೆಟೊ ಬಿಸಿ, ಉಪ್ಪಿನಕಾಯಿ, ಚಿತ್ರಾನ್ನ, ಅನ್ನ, ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರು, ಹಾಗೆ
ಕ್ಯಾರೆಟ್ ಹಲ್ವಾ ಮಿರ್ಚಿ ರೆಡಿಯಾಗಿದ್ದು. ಸೊ ಹಬ್ಬದ ಸ್ಪೆಷಲ್ ಬಾಳೆದೆಲೆ ಊಟ. ಮಧ್ಯಾಹ್ನ ಹಬ್ಬದ ಊಟ ಆದ್ಮೇಲೆ ಚೆನ್ನಾಗಿ ನಿದ್ದೆ ಬಂತು. ಬೆಳಗ್ಗೆ ಬೇಗ ಎದ್ದಿದ್ರಿಂದ ಮಧ್ಯಾಹ್ನ ಅಂತರೂ ನಿದ್ದೆನ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ, ಅದ್ರಲ್ಲಿ ಕೂಡ ಹಬ್ಬದ ಊಟ ಆದ್ಮೇಲೆ ಅಂತರೂ ನಿದ್ದೆ ಬಂದೇ ಬರುತ್ತೆ. ಸೊ ಮಲ್ಕೊಂಡು ಎದ್ದಿದ್ದಾಯ್ತು. ಇವಾಗ ಈವ್ನಿಂಗ್ ರೆಡಿ ಆಗಬೇಕು. ಹಾಗೆ ನನ್ನ ಅಪಾರ್ಟ್ಮೆಂಟಲ್ಲಿರೋ ಇಬ್ರು ಫ್ರೆಂಡ್ಸ್ ಜೊತೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ಇವಾಗ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲಿ ಲಾಕ್ಡೌನ್ ಇದೆ, ದೇವಸ್ಥಾನದ ಬಾಗಿಲೇನು ತೆಗ್ದಿರಲ್ಲ, ಆದರೆ ಹೊರಗಿಂದನೇ ದರ್ಶನ ಮಾಡ್ಕೊಂಡು ಬರೋಣ ಅಂತ. ಸೊ ರೆಡಿ ಆಗಬೇಕು ಇವಾಗ. ನಾನು ಇವಾಗ ದೇವಸ್ಥಾನಕ್ಕೆ ಹೋಗಕ್ಕೆ ರೆಡಿ ಆಗ್ತಾ ಇದ್ದೀನಿ. ನಾನು ತುಂಬ ಸಿಂಪಲ್ ಆಗಿನ ರೆಡಿ ಆಗ್ತೀನಿ, ಹಾಗೆ ಒಂದು ಸಿಂಪಲ್ ಕುರ್ತಾನ ಹಾಕೊಂಡಿದ್ದೀನಿ. ಇವತ್ತೇ ಲಕ್ಷ್ಮಿ ಪೂಜೆ ಮಾಡಬೇಕು ಅಂತ ಇದೆ. ಸೊ ಅದಕ್ಕೆ ನಾನು ಬೇಗನೆ ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಲಕ್ಷ್ಮಿ ಪೂಜೆನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಹೋಗಿ ಬಂದ್ಮೇಲೆ ಪೂಜೆನೆ ಮಾಡಬೇಕು. ದೇವಸ್ಥಾನಕ್ಕೆ ಹೋದಾಗ ಏನಾಯ್ತು ಅಂತಂದ್ರೆ, ಮಳೆ ಬಂದ್ಬಿಡ್ತು, ತುಂಬಾ ಮಳೆ ಬಂತು. ಸೊ ನಾವು ಮನೆಗೆ ಸ್ವಲ್ಪ ತೊಯ್ಸ್ಕೊಂಡೇ ಬರ್ಬೇಕಾಯ್ತು. ಬಂದ್ಮೇಲೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನಾನು ಲಕ್ಷ್ಮಿ ಪೂಜೆನ ಮಾಡಿದೆ. ಏನಂತಂದ್ರೆ ಅಮಾವಾಸ್ಯೆ ಕೂಡ ಹಿಂದಿನ ದಿನನೇ ಬಂದಿದೆ ಅಂತೆ. ಸೊ ಲಕ್ಷ್ಮಿ ಪೂಜೆನ ನಾವು ಸಾಟರ್ಡೇನೆ ಮಾಡಬೇಕು ಅಂತ ಹೇಳಿದ್ರು ಅತ್ತೆ. ಸೊ ಅದಕ್ಕೆ ನಾನು ಸಾಟರ್ಡೇನೆ ಮಾಡಿದೆ. ಸೊ ಎಲ್ಲ ಲಕ್ಷ್ಮಿ ಪೂಜೆ ಆದ್ಮೇಲೆ ಇವಾಗ ದೀಪನ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಹೊರಗಡೆ ಎಲ್ಲ ಹಚ್ಚೋಣ ಅಂತ ಹೇಳಿ. ಇನ್ನೊಂದು ಸಾಕಷ್ಟು ಪ್ರಣತಿಗಳೆಲ್ಲ ಇತ್ತು, ಆದ್ರೆ ಬಾಲ್ಕನಿಯಲ್ಲಿ ದೀಪ ಹಚ್ಚಿದ್ರೆ ಅದು ನಿಂತ್ಕೊಳ್ಳೋದೇ ಇಲ್ಲ, ತುಂಬಾ ಗಾಳಿ ಮಳೆ ಇರೋದ್ರಿಂದ ಶಾಂತ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಹೊರಗಡೆ ಅಷ್ಟೇ ಇಡೋಣ ಅಂತ ಹೇಳಿ ಸ್ವಲ್ಪ ಪ್ರಣತಿಗೆಲ್ಲ ದೀಪ ಹಾಕ್ಬಿಟ್ಟು ಹಚ್ತಾ ಇದ್ದೀನಿ. ಸೊ ಎಲ್ಲ ಇವಾಗ ಹಚ್ಕೊಂಡು ಹೊರಗಡೆ ತಗೊಂಡು ಹೋಗ್ತಾ ಇದ್ದೀನಿ. ಸೊ ಕತ್ಲಲ್ಲಿ ಈ ತರ ಹಚ್ಚಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ. ಸೊ ಎಲ್ಲ ಲೈಟ್ ಆಫ್ ಮಾಡ್ಬಿಟ್ಟು ನಾನು ನಿಮ್ಗೆ ಲಕ್ಷ್ಮಿನ ದೀಪದಲ್ಲಿ ತೋರಿಸ್ತಾ ಇದ್ದೀನಿ ಆ ತರ ಕಾಣಿಸುತ್ತೆ ಅಂತ ಹೇಳಿ. ಸೊ ನಾನು ಇವಾಗ ಹೊರಗಡೆ ತಗೊಂಡು ಹೋಗ್ತಾ ಇದ್ದೀನಿ. ರಂಗೋಲಿ ನೋಡ್ತಾ ಇದ್ರೆ ಅನ್ಕೊಳ್ಬೋದು ಏನ ಕಲರ್ ಎಲ್ಲ ಆಚೆ ಬಂದ್ಬಿಟ್ಟಿದೆ ಅಂತ ಹೇಳಿ. ಏನಂತಂದ್ರೆ ನಮ್ದು ಬಾಲ್ಕನಿ ಸ್ಲೈಡ್ ತೆಗ್ದಿರುತ್ತೆ, ಸೊ ಅಲ್ಲಿಂದ ಗಾಳಿ ಬಂದ್ಬಿಟ್ಟು ಈ ತರ ಆಗಿದೆ. ಇವಾಗ ಏನು ಮಾಡಕ್ಕಾಗಲ್ಲ. ಸೊ ಅದಕ್ಕೆ ನಾನು ದೀಪ ಎಲ್ಲ ಇಟ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಒಂದು ದೀಪ ಹಚ್ಬಿಟ್ಟು ನಾನು ಸುತ್ತೆಲ್ಲ ಶಾವಂತಿ ಹೂನ ಹಾಕ್ತಾ ಇದ್ದೀನಿ. ಸೊ ಅಷ್ಟು ದೀಪ ಆದ್ರೂ ಇಡೋಣ ಅಂತ ಹೇಳಿ ನಾನು ರಂಗೋಲಿಯಲ್ಲಿನೇ ಇಡ್ತಾ ಇದ್ದೀನಿ. ಇಲ್ಲ ಅಂತಂದ್ರೆ ನಾನು ಲಾಸ್ಟ್ ಇಯರ್ ನನ್ನ ಬ್ಲಾಗ್ ನೋಡಿದವ್ರಿಗೆ ನೆನಪಿರುತ್ತೆ, ನನ್ನ ಬಾಲ್ಕನಿಯಲ್ಲೆಲ್ಲ ಇಟ್ಟಿದ್ದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಆದ್ರೆ ಈ ಸತಿ ಇಡಕ್ಕಾಗಲ್ಲ ಅಲ್ಲಿ. ಸೊ ಅದಕ್ಕೆ ನಾನೆಲ್ಲ ಇಲ್ಲೇ ಇಟ್ಟು ರೆಡಿ ಮಾಡ್ತಾ ಇದ್ದೀನಿ. ದೀಪ ಎಲ್ಲ ಯಾವ ತರ ಕಾಣಿಸ್ತಾ ಇತ್ತು ಅಂತ ನನ್ಗೆ ಹೇಳಿ. ಬೆಳಗ್ಗೆ ಸುಮಂತ ರೆಡಿ ಮಾಡಿರೋ ತೋರಣ ನಾನು ಈ ತರ ಬಾಗಿಲಿಗೆ ಎರಡು ಹಚ್ಚಿದ್ದೀನಿ, ಹಾಗೆ ಮೇನ್ ಡೋರ್ಗೆ ಒಂದು ಹಚ್ಚಿದ್ದೀನಿ. ಸೊ ಓವರ್ ಆಲ್ ಡೆಕೋರೇಷನ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಆಚೆ ಎಲ್ಲ ರಂಗೋಲಿ ಆತರ ಬಂದ್ಬಿಟ್ಟಿದೆ ಅಂತೇಳಿ. ಸಿಂಪಲ್ ಆಗಿ ನನಗೆ ತುಂಬಾ ಇಷ್ಟ ಆಯ್ತು. ನಿಮ್ಗೆಲ್ಲ ಯಾವ್ತರ ಅನ್ನಿಸ್ತು ಅಂತೇಳಿ ನಂಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಅಂದ್ರೇನೆ ಬೆಳಕಿನ ಹಬ್ಬ. ಎಲ್ಲರ ಜೀವನದಲ್ಲಿ ಬೆಳಕು ಸದಾ ಇರಲಿ. ನೀವೆಲ್ಲ ಏನೇ ಅನ್ಕೊಂಡಿದ್ದೀರೋ ಅದೆಲ್ಲವೂ ನೆರವೇರಲಿ. ಈ ವರ್ಷ ಯಾವ ಥರ ಸೆಲೆಬ್ರೇಟ್ ಮಾಡಿದೀವೋ ಅದಕ್ಕಿಂತ ಇನ್ನು ಚೆನ್ನಾಗಿ ಮುಂದಿನ ದೀಪಾವಳಿ ಸೆಲೆಬ್ರೇಟ್ ಮಾಡುವಂತಾಗಲಿ ಅಂತ ಹೇಳಿ ನಾನು ನಿಮ್ಮೆಲ್ಲರಿಗೂ ವಿಶ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇಷ್ಟೇ. ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದ್ದೀನಿ. ಸೊ ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ. ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.